ಬಿಟ್ಟಿ ಎಂಎಲ್ಎ ಎಸ್ ಎನ್ ನರಸಿಂಹ ಅವರೇ, ನನ್ನ ಪರವಾಗಿ ಕೋರ್ಟ್ ತೀರ್ಪು ಬಿಟ್ಟಿದೆ, ಎಸ್ ಎನ್ ಸಿಟಿ ಬಂದು ನನ್ನ ಒತ್ತುವರಿ ಇಲ್ಲ ಅಂತೇಳಿ ಏನ್ ನೆನೆ ಉಗಾರಿ ಹಬ್ಬ ಮಾಡ್ಕೊಳ್ಳಕ್ ಕೊಟ್ಟಿದ್ದೀವಿ ನೀವು. ಈ ಎಸ್ ಎನ್ ಸಿಟಿ ಕುಂಡಿತೋ ವಿಚಾರದಲ್ಲಿ ಭೂಕಬಳಿಕೆ ನ್ಯಾಯಾಲಯದಲ್ಲಿ ಕೇಸ್ ಇದ್ದಿದ್ದು ಅಕ್ಷರ ನಿಜ. ಆ ಕೇಸನ್ನ ನೀವು ಹೈಕೋರ್ಟ್ ಅಲ್ಲಿ ಪ್ರಶ್ನೆ, ಇದು ನಗರ ವ್ಯಾಪ್ತಿಗೆ ಬರೋರಿಲ್ಲ, ನಗರದ 6 ಕಿಲೋಮೀಟರ್ ದೂರ ಇದೆ ಅಂತೇಳಿ ಹೈಕೋರ್ಟ್ ಅಲ್ಲಿ ನಮ್ಮ ಮೇಲೆ ಸುನಿಲೇಗೌಡ ಮತ್ತು ತಹಸೀಲ್ದಾರ್ ಮೇಲೆ ನೀವು ಕೇಸ್ ಹಾಕಿರೋದು ಸಹ ಸತ್ಯ. ನಿನ್ನೆ ಭೂಕಬಳಿಕೆ ನ್ಯಾಯಾಲಯ ಕೋರ್ಟ್ ಅಲ್ಲಿ ಇದು ನಗರ ವ್ಯಾಪ್ತಿಗೆ ಬರೋದ್ರಿಂದ, ನಗರ ವ್ಯಾಪ್ತಿಯಿಂದ ಆಚೆ ಇರೋದ್ರಿಂದ ಇದು ಎಸಿ ಕೋರ್ಟ್ ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಮತ್ತು ಹೈಕೋರ್ಟ್ ಅಲ್ಲಿ ಇದು ತೀರ್ಮಾನ ಆಗಬೇಕು ಅಂತೇಳಿ ಒಂದು ವರದಿ ಕೊಟ್ಟಿದೆ ಹೊರತು ಅಲ್ಲಿಂದ ಕೇಸ್ ವರ್ಗಾವಣೆ ಆಗ್ತದೆ ಹೊರತು ಇದು ನೀನು ಯಾವುದೇ ಭೂಮಿ ಕಬಳಿಕೆ ಮಾಡಿಲ್ಲ ಅಂತೇಳಿ ಅಲ್ಲಿ ತೀರ್ಪು ಕೊಟ್ಟಿಲ್ಲ. ಸುಮ್ಮನೆ ಯಾಕೆ ಒಬ್ಬ ಶಾಸಕರಾಗಿ ನೀವು ಇಡೀ ಜಿಲ್ಲೆಯ ಜನಕ್ಕೆ ಸುಳ್ಳು ಕೊಡ್ತೀರಿ? ಮತ್ತೆ ನೀವೆಷ್ಟನ್ನು ಸಿಟಿ ಹಾಕೊಂಡು ಒತ್ತುವರಿ ಮಾಡ್ಕೊಂಡಿಲ್ಲ, ಯಾಕೆ ನಿಮ್ಗೆ ಇಷ್ಟು ಹೈಕೋರ್ಟ್ಗೆ ಹಾಕೋದ್ರಿ? ಹೈಕೋರ್ಟ್ ಅಲ್ಲಿ ಹೋಗಿ ತಡೆಯಾಜ್ಞೆ ತರಂತ ನಿಮ್ಗೆ ಸಿಟಿ ಇದು ಬೇಕಾಗಿತ್ತ? ಮೊನ್ನೆ ನಾಯ್ಸಮ್ಮ ಅವರೇ, ನೀವು ಒಬ್ಬ ಜವಾಬ್ದಾರಿ ಶಾಸಕ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನೀವು ಶಾಸಕರಾಗಿರುವಂತವರು, ಅವ್ರು ನಿಮಗೂ ತಂದೆನೆ ನಮಗೂ ತಂದೆ ಅಂಬೇಡ್ಕರ್ ಅವರು. ಆದ್ರೆ ನೀವು ಮಾತು ಬಂದ್ರೆ ನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂತ ಹೇಳ್ತೀರಿ. ನೀವು ಪರಿಶಿಷ್ಟ ಜಾತಿ ಅಂತ ನಿಮ್ಮ ಮೇಲೆ ಕೇಸ್ ಹಾಕಿರೋದಲ್ಲ, ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾರೇ ಜನಪ್ರತಿನಿಧಿ ಅವ್ರು ಒಕ್ಕಲಿಗ ಮಾಡ್ಕೊಂಡಿರ್ಲಿ, ಬ್ರಾಹ್ಮಣ ಮಾಡ್ಕೊಂಡಿರ್ಲಿ, ಕುರ್ಬಾ ಮಾಡ್ಕೊಂಡಿರ್ಲಿ, ಎಸ್ಸಿ ಮಾಡ್ಕೊಂಡಿರ್ಲಿ, ಯಾರು ಒಬ್ಬ ಸರ್ಕಾರಿ ಜವಾಬ್ದಾರಿಯುತ ಜನಪ್ರತಿನಿಧಿಗಳಾಗಿ ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ಎಲ್ಲರ ಮೇಲೂ ಭೂಕಬಳಿಕೆ ಕೇಸ್ ಹಾಕಿರೋದು ನಿಜ. ಹೇಳ್ತಾ ಈಗಾಗಲೇ ಒಂದು 7-8 ಕೇಸು ನಾವು ಗೆದ್ಕೊಂಡಿರೋದು ನಿಜ, ಸರ್ಕಾರಕ್ಕೆ ಭೂಮಿ ಉಳಿಸಿರೋದು ನಿಜ. ಅದು ಬಿಟ್ಟು ನನ್ನ ಪರಿಶಿಷ್ಟ ಜಾತಿಗೆ ಸೇರಿದ್ದವರು ನನ್ನ ತುಳಿಯಾಗಿ ಕೊಡ್ತಾರೆ, ಇವೆಲ್ಲ ಒಬ್ಬ ಶಾಸಕರಿಗೆ ನಿಮ್ಮ ಜವಾಬ್ದಾರಿಗೆ ನಿಮ್ಮ ಸ್ಥಾನಮಾನಕ್ಕೆ ತಕ್ಕದ್ದಲ್ಲ. ಅದೇ ರೀತಿ ನೀವೇನೇ ಎಸ್ ಎನ್ ಸಿಟಿ ಗುಂಡಿತೋ ವಿಚಾರದಲ್ಲಿ ಹೇಳ್ತಾ ಇದ್ದೀರಿ ನನಗೆ ಸಂತೋಷ ಆಗಲಿ, ಸಂತೋಷ ನೋಡೋಣ ಮುಂದೆ ಕಾದು ನೋಡೋಣ. ನೀವು ಒಬ್ಬ ಜನಪ್ರತಿನಿಧಿಯಾಗಿ ಮಾಡ್ಕೊಂಡಿಲ್ಲ ಅಂತ ಸಂತೋಷ ನನಗೇನು. ನೀವು ತಹಸೀಲ್ದಾರ್ ವರದಿ ಸುಳ್ಳ, ಎಸಿ ವರದಿ ಸುಳ್ಳ, ಸರ್ವೆ ಮಾಡಿರೋ ಸುಳ್ಳ, ಇಲ್ಲ ಕೋರ್ಟ್ ಹೇಳಿರೋದು ಇದು ಭೂಕಬಳಿಕೆ ನ್ಯಾಯಾಲಯದ ಆಚೆ ಬರೋದ್ರಿಂದ ಅಲ್ಲಿ ಒಂದು ಇದು ಕೇಸ್ ನಡೀಬೇಕು ಅಂತ ಹೇಳಿದೆ ಹೊರತು, ಆ ಒಂದು ನೀವು ಕುಂಬಳಕಾಯಿ ಬೆಳ್ಳ ಅನ್ನೋಳಗಾಗಿ ಹೆಗಲ್ ಮಿಟ್ಕೊಂಡು ಯಾಕೆ ಹೈಕೋರ್ಟ್ ಅಲ್ಲಿ ಹೋಗಿ ರಿಟ್ ಹಾಕೊಂಡ್ರಿ ಹೇಳಿ? ಮೊನ್ನೆ ನಾಯ್ ಸಮಯ ಕುಂಬಳಕಾಯಿ ಬೆಳ್ಳ ಅಪ್ಪಡಿಗೆ ಹೋಗಿ ಹೆಗಲ್ ಮಿಟ್ಕೊಂಡು ಹೈಕೋರ್ಟ್ ಅಲ್ಲಿ ಹಾಕೊಂಡ್ರಿ. ಅದ್ರ ಜೊತೆಗೆ ನಿಮ್ ಮೇಲೆ ಏನು ಬರೀ ಎಸ್ ಎನ್ ಸಿಟಿ ತೊಂದರೆ ಹಾಕೊಂಡಿಲ್ಲ, ಆಯ್ತಾ ಕೆಂದಟ್ಟಿ ಕೆರೆನ ಯಾವ ರೀತಿ 4 ಎಕರೆ ಕೆರೆ ನಿಮ್ಮ ಹೆಸರು ಕತೆ ಮಾಡ್ಕೊಂಡ್ರಿ ಅನ್ನೋದು ಅದು ಕೋರ್ಟ್ ಅಲ್ಲಿ ನಡೀತಿದೆ. ಅಜ್ಜೆಟ್ನಳ್ಳಿ ಕಾಗಿಟ್ಟ ಅರಣ್ಯದಲ್ಲಿ 2.5 ಎಕರೆ ನಿಮ್ಮ ಹೆಸರಿಗೆ ಮಂಜೂರು ಮಾಡಿಸ್ಕೊಂಡ್ರೆ ಅದು ಕೋರ್ಟ್ ಅಲ್ಲಿ ನಡೀತಿದೆ. ಆಯ್ತಾ ಮೊನ್ನೆ ನಾಯಣಸ್ವಾಮಿ ಅವರೇ, ನೀವು ಒಬ್ಬ ಜವಾಬ್ದಾರಿ ಶಾಸಕರು, ನಾನೇನೋ ಮಾನವಷ್ಟು ಮಕದಮ್ಮೆ ಹಾಕಿದ್ರೆ ನಳ್ಳಿಗೌಡ ಎದುರೊಳ್ಳಲ್ಲ, ನಳ್ಳಿಗೌಡ ನಾಳೆ ಎಂಎಲ್ಎ ಆಗ್ಬೇಕಾಗಿಲ್ಲ, ನಳ್ಳಿಗೌಡ ಹೊರಟಿರೋದು ಸರ್ಕಾರಿ ಆಸ್ತಿ ಉಳಿಸಕ್ಕೆ. ನಿನ್ನಂತವರಿಗೆ ಬುದ್ಧಿ ಹೇಳಕ್ಕೆ ಮೊನ್ನೆ ನಾಯಣಸ್ವಾಮಣ್ಣವರೇ ಕಾರಣ ಏನಂದ್ರೆ, ನೋಡಪ್ಪ ನೀನೊಬ್ಬ ಜವಾಬ್ದಾರಿ ಜನಪ್ರತಿನಿಧಿ, ನೀನು ಸರ್ಕಾರಿ ಆಸ್ತಿ ಕಬಳಿಸಬೇಡ, ಮುಂದಿನ ಪೀಳಿಗೆ ಮಡಗು ಕೆರೆ ಕುಂಟೆ ಗುಂಡಿತೋಪು ಅಂತೇಳಿ ನೀನು ಕಿವಿಯಿಂದ ಬುದ್ಧಿ ಹೇಳಕ್ ಕೊಟ್ಟಿರೋ ಅಂತ ಕೋರ್ಟ್ ಮುಖಾಂತರ ಬುದ್ಧಿ ಹೇಳಕ್ ಕೊಟ್ಟಿರೋ ನಳ್ಳಿ ಕೂಡ ನೀನು ಮಾನಸ್ಟ ಮಗದಮ್ಮೆ ಹಾಕ್ತೀನಿ ಅಂದ್ರೆ ಯಾರು ಇದ್ರೆ ಬಿಟ್ಟು ಕೋಲಾರ ಬಿಟ್ಟು ಓಡೋರಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋ. ಇಲ್ಲ ನಿನ್ನಂಗೆ ಏನಾದ್ರು ಬೆಳಗ್ಗೆ ಕಾಂಗ್ರೆಸ್ ರಾತ್ರಿ ಬಿಜೆಪಿ ಅಂತೇಳಿ ಏನಾದ್ರು ನಾವೆಲ್ಲರೂ ಗುರ್ಸ್ಕೊಂಡು ಓಡಾಡ್ತೀರ? ಇಲ್ವಲ್ಲ, ನಾವೊಬ್ಬ ಜವಾಬ್ದಾರಿಯ ಭಾರತೀಯ ನಾಗರಿಕನಾಗಿ ಆ ನಳ್ಳಿ ಕೂಡ ಒಬ್ಬ ಹೆಣ್ಣುಮಗಳು ಆಯ್ತಾ, ನೀವು ಮಾಡಿದಂತ ಮಣದಿಲ್ಲ ಕೆಲ್ಸಕ್ಕ ಕೋರ್ಟ್ಗೆ ಹೋಗಿದ್ರು. ಅದು ಬಿಟ್ಟು ಮಾತ್ರ ಹಾಕೋ ನನ್ನ ಶ್ರಮದಮ್ಮೆ, ನಾನು ಬೇಡನಲ್ಲ, ನಿನ್ಗೇನೋ ಮಾನಹಾನಿ ಅಂದ್ರೆ ಹಾಕೋ, ನಾವು ಯಾರು ನಿನ್ಬೆ ಅಡ್ಡ ಬರಲ್ಲ. ಅದು ಬಿಟ್ಟು ಗುಂಡುತೋಪು ಕೆರೆಯ ವಿಚಾರದಲ್ಲಿ ನೀನ್ ಇನ್ನಷ್ಟಲ್ಲ ಇನ್ನಿಷ್ಟು ಒಬ್ಬರಿಗೊಬ್ಬರಿಸಿದ್ರು ನಿನ್ನ ಬಿಡೋದಿಲ್ಲ, ನೀನೆಲ್ಲ ಯಾರೇ ಒತ್ತುವರಿ ಮಾಡ್ಬಿಟ್ರು ಬಿಡೋದಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ನಿನಗೆ ಹಣ ಮತ್ತು ಬಲ ಅಧಿಕಾರದ ಬಲದಲ್ಲಿ ನೀನು ವಾಮ ಮಾರ್ಗ 100 ಮಾರ್ಗದಲ್ಲಿ ಹೋದ್ರೆ ನಾವು ಸಾರ್ವಜನಿಕರು ನಮಗೂ ಗೊತ್ತಿದೆ, ನಮಗೂ ಒಂದು 1000 ಮಾರ್ಗ ಹುಡುಕೋದು ಗೊತ್ತಿದೆ, ಅದನ್ನ ಹೆಂಗೆ ನಮ್ಮ ಮುಂದಿನ ಪೀಳಿಗೆ ಬೆಳೆಸ್ಕೋಬೇಕು ಅಂತ ಇಷ್ಟು ಮಾತ್ರ ಹೇಳ್ತಿದ್ರಿ ನಾಯ್ಸಮಣ್ಣವರೇ. ಇನ್ನಾದ್ರು ಬೆಳೀತಾ ಕೋರ್ಟ್ನ ಆದೇಶಗಳನ್ನ ತಿರುಚಿ ಹೇಳಕ್ ಬಿಡ್ರಿ, ಇನ್ನೊಂದು ಮಂದಿ ಕೋರ್ಟ್ ಆದೇಶ ಸಂಪೂರ್ಣ ಕೋರ್ಟ್ ಆದೇಶ ಮುಂದೆ ಹೇಳಿದ್ರೆ ನಿನ್ನ ಭೂಕಬಳಿಕೆ ನ್ಯಾಯಾಲಯದಲ್ಲಿ ಏನಾಗಿದೆ ಅಂತೇಳಿ ಆಯ್ತಾ. ಅಲ್ಲಿಗೆ ಕೆಲಸ ಮಾಡ್ರಿ, ಇವತ್ತೇ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ ತಹಸೀಲ್ದಾರ್ ಮೇಲೆ, ಎಸಿ ಮೇಲೆ ಆಯ್ತಾ, ಇವ್ರು ಕೊಟ್ಟಿರೋ ಸುಳ್ಳು, ಇವ್ರು ತಹಸೀಲ್ದಾರ್ ಎಲ್ಲ ಎಸಿನೆಲ್ಲ ಇವ್ರು ನಿನ್ನೆ ಕೊಟ್ಟಿರೋ ಸುಳ್ಳು ಅಂತೇಳಿ. ಅದು ಬಿಟ್ಟು ನಾಯ್ಸಮಣ್ಣವರೇ
ಏನಾದ್ರೂ ತಣ್ಣಗಿರೋಣ ಮನುಷ್ಯ ನಳ್ಳಿಗೆ ಏನ್ ಸಂಬಂಧ ಅಂತ ಕೇಳ್ತಿರಲ್ಲ. ಮೊನ್ನೆ ನೆಂಟು ಮಣ್ಣವ್ರೆ ಬಂಗಾರಪೇಟೆ ಬಾಟಲ್ ಒಂದು ಬೋರ್ಡ್ ಹಾಕಿರಿ, ಬಂಗಾರಪೇಟೆ ತಾಲೂಕು ಜನ ಬಿಟ್ಟು ಕೋಲಾರಕ್ಕೆ ಇದು ಬಂಗಾರಪೇಟೆಗೆ ಯಾರು ಬರಬಾರದು ಅಂತೀರಿ. ಹೌದು, ಒಬ್ಬ ಜವಾಬ್ದಾರಿ ಶಾಸಕ ನಾಳೆ ಮಂತ್ರಿ ಆಗ್ಬೇಕು ಅಂದ್ಕೊಂಡಿರೋರು ನಿಮ್ಗೆ ಈ ಹೇಳಿಕೆ ಸರಿಯೇ? ಮೊನ್ನೆ ನೆಂಟಸಮ್ಮಣ್ಣವ್ರೆ ಏನು ಇವತ್ತಿಂದ ಹೈಕೋರ್ಟಲ್ಲಿ ಹೋಗಿ ಇತರ ಮನೆಯ ಬುಕ್ಕಬಳಿಕೆ ನ್ಯಾಯಾಲಯ ನಗರ ವ್ಯಾಪ್ತಿಗೆ ಸೇರಲ್ಲ ಅಂತ ಹೇಳಿದ್ರೆ ಈ ಗುಂಡಿತಪ್ಪು ನೀನು ಒತ್ತುವರಿ ಮಾಡ್ಕೊಂಡಿರೋದು ನಿಜ? ಎಸ್ ಎನ್ ಸಿಟಿ ರಸ್ತೆ ಮಾಡಿರೋದು ನಿಜ? ನೀನ್ ಎಸ್ ಎನ್ ಸಿಟಿಯಲ್ಲಿ 13 ಗುಂಡಿ ಇರೋದು ನಿಜ? ಗೊತ್ತಾ, ಇದು ಅಕಸ್ಮಾತ್ ಒಂದು 2-3 ತಿಂಗಳು ಲೇಟ್ ಆಗುತ್ತೆ ಹೊರತು ನೀನು ಮಾಡಿರೋ ಅಕ್ರಮ ಮುಚ್ಚಕ್ ಆಗೋದಿಲ್ಲ. ಒಂದೇ ಅಲ್ಲ, ಕೆಂದಟ್ಟಿ ಕೆರೆ ಇರ್ಬೋದು, ಅಚ್ಚಟ್ನಳ್ಳಿ ಸರ್ಕಾರಿ ಭೂಮಿ ಇರ್ಬೋದು, ತಿರುಮಾಲ ಹತ್ರ ಮಾಡಿರೋಂತ ಲೇಔಟ್ ಇರ್ಬೋದು. ಗೊತ್ತಾ, ಅದು ಬಿಟ್ಟು ನನ್ನ ಪ್ರಸಿದ್ಧ ಜಾತಿಯವರಂತಾರೆ. ನಾನು ಯಾವತ್ತು ಜಾತಿ ವಿಚಾರದಲ್ಲಿ ನೀನಾದ್ರೂ ಚಿಕ್ಕಬಟ್ಟು ದಡ್ಡಬಟ್ಟು ಅವನ ಮಕ್ಕಳಿಂಗ್ ಸರಿಲ್ಲ, ಚಿಕ್ಕಬಟ್ಟು ಸರಿಲ್ಲ, ಚಿಕ್ಕ ಸರಿಲ್ಲ, ಗುರುಗಳು ಸರಿಲ್ಲ ಅಂತ ಮಾತಾಡ್ತೀವಿ ವಿಡಿಯೋಗಳಲ್ಲಿ. ನಾವ್ ಯಾವತ್ತ ಆ ರೀತಿ ಮಾತಾಡಿರಲ್ಲ. ನಾವು ಸಮಾನರು, ಕೋಲಾರ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಜನಾಂಗ ಸಮಾನರು. ನಾವು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರುವಂತವರು. ಗೊತ್ತಾ, ಹಿಂದೇನು 5-6 ವರ್ಷ ಹಿಂದೆಗೇನು ಕೆಲವು ವಿಚಾರಗಳಲ್ಲಿ ನಮ್ಮನ್ನ ಭಾರಿ ತೇಜವಾದೆ ಮಾಡಿದ್ಯಾ? ಗೊತ್ತಾ, ಈ ಕೋರ್ಟ್ ವಿಚಾರದಲ್ಲಾದ್ರೂ ನಿನ್ನ ಘನ ಗಾಂಭೀರ್ಯ ಕಾಪಾಡ್ಕೊಂಡ್ರೆ ನಿನ್ನ MLA ಸ್ಥಾನಕ್ಕೆ ಒಂದು ಲಾಯಕ್ಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.